ಇಡೀ ಸಚಿವ ಸಂಪುಟ ಸಿಎಂ ಡಿ ಸಿ ಎಂ ಕಾಂಗ್ರೆಸ್ನ ಪ್ರಮುಖ ನಾಯಕರು ಎಲ್ಲರೂ ಡೆಲ್ಲಿಗೆ ಹೋಗಿದ್ರಪ್ಪ ರಾಹುಲ್ ಗಾಂಧಿ ಎಲ್ಲರೂ ಮಾತಾಡಿಸಿದ್ರು ಸಭೆ ಮೇಲೆ ಸಭೆ ಮಾಡಿದ್ರು ಸುಮಾರು ಒಂದು ನಾಲ್ಕೈದು ಗಂಟೆ ಸಭೆ ಆಯಿತು ಇಂಡಿವಿಜುವಲ್ ಒಬ್ಬೊಬ್ರು ಮಾತಾಡಿಸಿದ್ರಂತೆ ಆದರೆ ಇದೇ ರಾಹುಲ್ ಗಾಂಧಿ ಈಗ ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದವ್ರೆ ಅಲ್ಲೇ ಮಾತಾಡಬಹುದಾಗಿತ್ತು ಸಿಎಂ ಜೊತೆ ಸಿ ಎಂ ಏಳಬಹುದಾಗಿತ್ತು ಬಟ್ ಪತ್ರವನ್ನು ಬರೆದು ಗಮನವನ್ನು ರಾಹುಲ್ ಗಾಂಧಿ ಏನ ಪತ್ರ ಅಂದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೇ ಹತ್ತನೇ ತಾರೀಕು ಒಂದು ಭರವಸೆಯನ್ನು ನೀಡಲಾಗಿತ್ತು ಆ ಭರವಸೆಗೆ ಸಂಬಂಧಪಟ್ಟ ಪತ್ರ ಇದು ಬಳ್ಳಾರಿಯ ಜೀನ್ಸ್ ಉತ್ಪಾದನಾ ಘಟಕಗಳ ಸುಧಾರಣೆ ಮಾಡುವಂತೆ ಪತ್ರದಲ್ಲಿ ರಾಹುಲ್ ಗಾಂಧಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಪತ್ರ ಬಂದ ಬೆನ್ನಲ್ಲೇ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಹಾಗೂ ತಂಡದವರು ಉತ್ಪಾದಕರ ನೆರವಿಗೆ ಧಾವಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಿದ್ದಾರಂತೆ ಬಳ್ಳಾರಿ ಜಿಲ್ಲೆಯಲ್ಲಿ ಮುನ್ನೂರು ಸಣ್ಣ ಹಾಗೂ ಮಧ್ಯಮ ಜೀನ್ಸ್ ಉತ್ಪಾದಕ ಘಟಕಗಳಿವೆ ಮೇ ಹತ್ತನೇ ತಾರೀಕು ವಿಧಾನಸಭಾ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿದ್ದ ರಾಹುಲ್ ಗಾಂಧಿ ಬಳ್ಳಾರಿಯಲ್ಲಿ ಜೀನ್ಸ್ ಪಾರ್ಕನ್ನು ಸ್ಥಾಪಿಸುವ ಸ್ಥಾಪಿಸಿ ಜಿಲ್ಲೆಯನ್ನು ಜೀನ್ಸ್ ರಾಜಧಾನಿ ಮಾಡುವ ಭರವಸೆಯನ್ನು ನೀಡಿದರು ಈ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಏನು ಇತ್ತೀಚೆಗಷ್ಟೇ ಬಳ್ಳಾರಿಯಿಂದ ಬೆಂಗಳೂರಿಗೆ ಸ್ಥಳಾಂತರಗೊಂಡಿರ್ತಕ್ಕಂಥ ಜೀನ್ಸ್ ಉತ್ಪಾದಕ ಭರತ್ ಈ ವಲಯದಲ್ಲಿ ಎದುರಾಗ್ತಿರ್ತಕ್ಕಂಥ ಸಮಸ್ಯೆಗಳಿಗೆ ಗಮನವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ನಾವು ಬಳ್ಳಾರಿಯಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಕಾರ್ಯವನ್ನು ಮಾಡ್ತಿದ್ವಿ ಅತ್ಯಂತ ಹಳೆಯ ಡೆನಿಮ್ ತಯಾರಕರು ಬಳ್ಳಾರಿಯಲ್ಲಿ ಉತ್ತಮ ಸಂಪರ್ಕದ ಸಮಸ್ಯೆಯನ್ನು ಪರಿಹರಿಸಬೇಕು ನಮ್ಮ ಉತ್ಪನ್ನಗಳು ಚೆನ್ನೈ ಮುಂಬೈ ಮತ್ತು ಇತರ ನಗರಗಳಲ್ಲಿನ ಮಾರುಕಟ್ಟೆಯನ್ನು ತಲುಪಬೇಕಾಗಿದೆ ಆಂಧ್ರದಲ್ಲಿನ ಗುಂತ್ಕಲ್ನಂತಹ ನಗರಗಳಲ್ಲಿನ ರೈಲ್ವೆ ನಿಲ್ದಾಣವನ್ನು ನಾವು ಅವಲಂಬಿಸದೆ ನಮ್ಮದೇ ಒಂದು ಒಳ್ಳೆಯ ರೈಲ್ವೆ ಸಂಪರ್ಕ ಬೇಕು ನಮಗೆ ಮೂಲಸೌಕರ್ಯ ಅಗತ್ಯ ಇದೆ ನಮಗೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಅಲ್ಲದೆ ಡೆನಿಮ್ ತಯಾರಕರು ಉತ್ಪನ್ನಗಳನ್ನು ಸೆಳೆಯೋದಕ್ಕೆ ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೆ ಆದರೆ ಮಾಲಿನ್ಯವನ್ನು ಉಂಟು ಮಾಡುತ್ತಾರೆ ಎಂದು ಆರೋಪಿಸಿ ಅವರಿಗೆ ನೋಟಿಸ್ ನೀಡಲಾಗ್ತಾಯಿದೆ ಕೆಲವೊಂದಿಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಬ್ಸುಲ್ಯೂಟ್ಲಿ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಬಹು ದೊಡ್ಡ ಹೆಸರು ಅದಕ್ಕೆ ಇದೇ ಹೇಳೋದು ಯಾವುದೇ ಒಂದು ಸರ್ಕಾರ ಆಗಲಿ ಏನೇ ಆಗಲಿ ಒಂದು ಉದ್ಯಮವನ್ನು ಈಗ ನರೇಂದ್ರ ಮೋದಿಯವರು ಆ ಜಿಲ್ಲೆಗೆ ಒಂದೊಂದು ಉದ್ಯಮ ಒಂದೊಂದು ತರಕಾರಿ ಅಥವಾ ಹಣ್ಣಿಂದ ಗುರ್ಸ್ತಾಯಿದ್ರು ಒಂದು ಜಿಲ್ಲೆಗೆ ಒಂದು ಪದಾರ್ಥ ಅಂತ ಸೊ ಬಳ್ಳಾರಿ ಅಂದ ತಕ್ಷಣ ಜೀನ್ಸ್ ನೆನಪರುತ್ತೆ ಬರೀ ಗಣಿಗಾರಿಕೆ ಬಿಡ್ಬಿಡಿ ಪಕ್ಕಕ್ಕೆ ಗಣಿಗಾರಿಕೆಯನ್ನು ಬಿಟ್ಟು ಜೀನ್ಸ್ ಉದ್ಯಮ ಬಹು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತಹ ಸಿಟಿ ಬಳ್ಳಾರಿಯಲ್ಲಿ ಸೊ ಅದಕ್ಕೆ ಏನು ಬೇಕು ವ್ಯವಸ್ಥೆಯನ್ನು ಕೊಟ್ಟರೆ ನಿಜಕ್ಕೂ ಕೂಡ ಇಡೀ ಭಾರತಕ್ಕೆ ಜೀನ್ಸನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವಂಥ ಶಕ್ತಿ ಬಳ್ಳಾರಿಗಿದೆ ಆ ನಿಟ್ಟಿನಲ್ಲಿ ಆಗ್ಬೋದೇನು ರಾಹುಲ್ ಗಾಂಧಿ ಪತ್ರ ಬರ್ದಾರಲ್ವ ಅದು ಇಂಟ್ರೆಸ್ಟಿಂಗು ಇಡೀ ಎಲ್ಲರೂ ಗಮನ ಸೆಳೆದಿದೆ ಬರೀ ಮೀಟಿಂಗಲ್ಲಿ ಹೇಳಿದರೆ ಒಬ್ಬರು ಮಾತ್ರ ಆಗ್ತಾಯಿತ್ತು ಹಾಗಾಗಿ ಸರ್ಕಾರಕ್ಕೆ ಪತ್ರ ಬರೆದರೆ ಪತ್ರ ಬರೆದ ಮೇಲೆ ಸ್ವಲ್ಪ ಚುರುಕು ಮುಟ್ಟಂತಾಗಿದೆ ನೋಡೋಣ ಎಂ ಬಿ ಪಾಟೀಲ್ರು ಈ ಬಗ್ಗೆ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಬಳ್ಳಾರಿಯಲ್ಲಿ ಜೀನ್ಸ್ ಪಾರ್ಕ್ ಆಗುತ್ತಾ ವೇಟ್ ಮಾಡೋಣ ಮುಂದೆ